ಆತ್ಮೀಯ ಪಾಲಕರಿಗೆ ಮತ್ತು ನಮ್ಮ ಮುದ್ದು ಮಕ್ಕಳಿಗೆ ನಮ್ಮ ಇವತ್ತಿನ ತರಗತಿಗೆ ಸುಸ್ವಾಗತ. ನಮ್ಮ ಹಿಂದಿನ ತರಗತಿಯಲ್ಲಿ ನಾವು ಇಂಗ್ಲಿಷ್ ವರ್ಣಮಾಲೆಯ ದೊಡ್ಡ ಅಕ್ಷರಗಳಲ್ಲಿನ 9 ಅಕ್ಷರಗಳನ್ನು ಅಭ್ಯಾಸ ಮಾಡಿದ್ದೇವೆ. ಒಟ್ಟಾರೆಯಾಗಿ ದೊಡ್ಡ ಅಕ್ಷರಗಳಲ್ಲಿನ 18 ಅಕ್ಷರಗಳ ಅಭ್ಯಾಸವನ್ನು ನಾವು ಈಗಾಗಲೇ ಪೂರ್ಣಗೊಳಿಸಿದ್ದೇವೆ. ಆದ್ದರಿಂದ ಬನ್ನಿ ಈಗ ಆ 18 ಅಕ್ಷರಗಳನ್ನು ಮತ್ತೊಮ್ಮೆ ಪುನರಾವರ್ತಿಸೋಣ. ಆ 18 ಅಕ್ಷರಗಳು ಈ ರೀತಿಯಾಗಿವೆ: ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಒ ಪಿ ಕ್ಯೂ. ಈ ಅಕ್ಷರಗಳನ್ನು ಪುನರಾವರ್ತಿಸಿದ ನಂತರ ನಾವು ಮುಂದಿನ 9 ಅಕ್ಷರಗಳನ್ನು ಇಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಆತ್ಮೀಯ ಪಾಲಕರೇ, ಮಕ್ಕಳಿಗೆ ಬರೆಯಲು ಪುಸ್ತಕವನ್ನು ಹೇಗೆ ಅಚ್ಚುಕಟ್ಟಾಗಿ ತಯಾರಿಸಬೇಕೆಂದು ನಮ್ಮ ಹಿಂದಿನ ಎಲ್ಲ ವಿಡಿಯೋಗಳಲ್ಲಿ ನಾವು ನಿಮಗೆ ತಿಳಿಸಿದ್ದೇವೆ. ನೀವು ಎಷ್ಟು ನಿಯಮಗಳನ್ನು ಅನುಸರಿಸಿ ಮಕ್ಕಳಿಗೆ ಅಭ್ಯಾಸವನ್ನು ಮಾಡಿಸುತ್ತೀರಾ, ಅದೇ ನಿಯಮಗಳನ್ನು ಅನುಸರಿಸುವ ಮೂಲಕ ನಿಮ್ಮ ಮಗು ತನ್ನ ಅಭ್ಯಾಸದಲ್ಲಿ ತನ್ನ ಮನಸ್ಸನ್ನು ಸಂಗ್ರಹಿಸಲು ಪ್ರಯತ್ನಿಸುತ್ತದೆ. ಆದ್ದರಿಂದ ನೀವು ಮಗುವಿಗೆ ಬರೆಯುವಾಗಲೆಲ್ಲ ನಮ್ಮ ವಿಡಿಯೋಗಳಲ್ಲಿ ನಾವು ತೋರಿಸಿರುವಂತೆ ತುಂಬ ಸುಲಭವಾಗಿ ಮತ್ತು ನಿಯಮಗಳ ಪ್ರಕಾರ ಅಭ್ಯಾಸ ಮಾಡಿಸಬಹುದು. ಮೊದಲನೆಯ ನಿಯಮವೇನೆಂದರೆ, ನೀವು ಮೊದಲು ಶೀರ್ಷಿಕೆಯನ್ನು ಬರೆಯಬೇಕು. ನಮ್ಮ ಹಿಂದಿನ ವಿಡಿಯೋದಲ್ಲಿ ಶೀರ್ಷಿಕೆಯ ಮಹತ್ವವನ್ನು ನಾವು ಈಗಾಗಲೇ ವಿವರಿಸಿದ್ದೇವೆ. ಮಗು ಉತ್ತರ ಪತ್ರಿಕೆಯಲ್ಲಿ ಉತ್ತರವನ್ನು ಬರೆಯುವುದು ಎಷ್ಟು ಅಗತ್ಯವಿರುತ್ತದೆಯೋ, ಆ ಮಗುವಿಗೆ ಆ ಪ್ರಶ್ನೆಯ ಸಂಪೂರ್ಣ ಜ್ಞಾನ ಇರಬೇಕಾಗಿರುವುದು ಕೂಡ ಅಷ್ಟೇ ಅವಶ್ಯಕ. ಆದ್ದರಿಂದ ನೀವು ಮಗುವನ್ನು ಅಭ್ಯಾಸ ಮಾಡಿಸುವಾಗಲೆಲ್ಲ ನೀವು ಏನು ಬರೆಯುತ್ತಿದ್ದೀರಿ ಎಂದು ನಿಮ್ಮ ಮಗುವಿಗೆ ನೀವು ಪದೇ ಪದೇ ಕೇಳುತ್ತಲೇ ಇರಬೇಕು. ಇದರಿಂದ ಮಗು ಶೀರ್ಷಿಕೆಯ ಕಡೆಗೂ ಗಮನ ಹರಿಸುತ್ತದೆ. ಇನ್ನು ಎರಡನೆಯ ನಿಯಮವೇನೆಂದರೆ, ಪುಸ್ತಕವನ್ನು ಅಚ್ಚುಕಟ್ಟಾಗಿ ಬರೆಯಲು ಸಿದ್ಧಪಡಿಸುವುದು. ನಿಮ್ಮ ಮಗು ಚೆನ್ನಾಗಿ ಅಭ್ಯಾಸ ಮಾಡಬೇಕೆಂದು ನೀವು ಬಯಸಿದ್ದರೆ, ಮೊದಲು ನೀವು ಮಗುವಿನ ಬುದ್ಧಿಮತ್ತೆಗೆ ಅನುಗುಣವಾಗಿ ಪುಸ್ತಕವನ್ನು ಸಿದ್ಧಪಡಿಸಬೇಕು. ಮಗುವು ಏನನ್ನಾದರೂ ಸುಲಭವಾಗಿ ಅರ್ಥ ಮಾಡಿಕೊಂಡರೆ ಅವನು ಅದನ್ನು ಸ್ವತಃ ಮಾಡಲು ಪ್ರಯತ್ನಿಸುತ್ತಾನೆ. ಆದ ಕಾರಣ ನೀವು ಪುಸ್ತಕವನ್ನು ಅದರಲ್ಲಿ ಸುಲಭವಾಗಿ ಬರೆಯಬಹುದೆಂದು ಮಗು ಭಾವಿಸುವ ರೀತಿಯಲ್ಲಿ ಸಿದ್ಧಪಡಿಸಬೇಕು. ನೀವು ಮೊದಲು ಸರಿಯಾಗಿ ಸ್ತಂಭರೇಖೆಗಳನ್ನು ಮತ್ತು ಚುಕ್ಕೆಗಳನ್ನು ಪುಸ್ತಕದಲ್ಲಿ ಹಾಕಬೇಕು. ಇದನ್ನು ನಾವು ಪ್ರಾರಂಭದಿಂದಲೇ ನಮ್ಮ ಎಲ್ಲ ವಿಡಿಯೋಗಳಲ್ಲಿ ವಿವರಿಸಿದ್ದೇವೆ. ಮುಂದಿನ ನಿಯಮವೇನೆಂದರೆ, ಮಗು ಚೆನ್ನಾಗಿ ಬರೆಯುವುದರ ಜೊತೆಯಲ್ಲಿ ಚೆನ್ನಾಗಿ ಓದುವ ಕಲೆಯನ್ನು ಸಹ ಕಲಿಯಬೇಕು. ಆದರೆ ಮಗು ಇದನ್ನು ತಾನಾಗಿಯೇ ಕಲಿಯಲು ಸಾಧ್ಯವಿಲ್ಲ, ಏಕೆಂದರೆ ಇಲ್ಲಿ ಮಗುವಿನ ವಯಸ್ಸು ಚಿಕ್ಕದು ಇರುವುದು. ಮಗುವಿಗೆ ನಾವು ಏನು ಹೇಗೆ ಹೇಳಿಕೊಡುತ್ತೇವೋ ಅದು ಅದೇ ರೀತಿಯಾಗಿ ಕಲಿಯುತ್ತದೆ. ಆದ ಕಾರಣ ನಾವು ಪಾಲಕರಲ್ಲಿ ವಿನಂತಿಸುವುದೇನೆಂದರೆ, ನಿಮ್ಮ ಮಗು ಚೆನ್ನಾಗಿ ಬರೆಯುವುದನ್ನು ಮಾತ್ರ ನೀವು ಗಮನಿಸಬೇಡಿರಿ. ಬರೆಯುವುದರ ಜೊತೆಯಲ್ಲಿ ಅದನ್ನು ಚೆನ್ನಾಗಿ ಓದುವುದನ್ನು ಕೂಡ ನೀವು ಗಮನಿಸುತ್ತಿರಬೇಕು. ನಾವು ಎಷ್ಟೋ ಸಲ ವರ್ಗ ಕೊನೆಯಲ್ಲಿ ಮಕ್ಕಳು ತಮ್ಮ ಮನೆಗೆಲಸ ಅಂದರೆ ಹೋಮ್ವರ್ಕನ್ನು ಸರಿಯಾಗಿ ಏಕೆ ಮಾಡಿಲ್ಲ ಎಂದು ಕೇಳಿದಾಗ ಅವರ ಉತ್ತರ ಕೇಳಿ ನಮಗೂ ದುಃಖವೆನಿಸಿತು. ನೀವು ಏನು ಬರೆಯುತ್ತಿದ್ದೀರಿ ಎಂದು ನಮ್ಮ ಪೋಷಕರು ನಮ್ಮನ್ನು ಕೇಳಲೇ ಇಲ್ಲ, ಹಾಗೂ ನಮ್ಮ ಕೈಯಲ್ಲಿ ಬರೆಯಲು ಪುಸ್ತಕವನ್ನು ಕೊಟ್ಟು ಅವರು ತಮ್ಮದೇ ಆದ ಕೆಲಸ ಕಾರ್ಯದಲ್ಲಿ ನಿರತರಾಗಿ ಬಿಡುತ್ತಾರೆ. ಅಮ್ಮ ಅಡುಗೆ ಮಾಡುತ್ತಾರೆ, ಅಪ್ಪ ಹೊರಗಡೆ ಕೆಲಸಕ್ಕೆ ಹೋಗಿರುತ್ತಾರೆ, ಹೀಗೆಲ್ಲ ಮಕ್ಕಳು ನಮ್ಮನ್ನು ಉತ್ತರಿಸುತ್ತಾರೆ. ಆದ ಕಾರಣ ಆತ್ಮೀಯ ಪಾಲಕರೇ, ನಾವು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ನೀವು ಮಗುವಿಗಾಗಿ ಸಮಯ ತೆಗೆದುಕೊಂಡು ಅಭ್ಯಾಸ ಮಾಡಿಸಬೇಕು. ನೀವು ಪುಸ್ತಕವನ್ನು ಅಚ್ಚುಕಟ್ಟಾಗಿ ತಯಾರು ಮಾಡಿ ಮಗುವಿನ ಕೈಗೆ ಕೊಟ್ಟರೆ ಸಾಲದು. ಮಗು ಅದರಲ್ಲಿ ಹೇಗೆ ಬರೆಯುತ್ತಿದೆ, ಸರಿಯಾಗಿ ಬರೆಯುತ್ತಿದೆಯೋ ಇಲ್ಲವೋ, ಹಾಗೂ ಓದುತ್ತಾ ಬರೆಯುತ್ತಿದೆಯೋ ಇಲ್ಲವೋ ನೀವು ಗಮನಿಸುತ್ತಲೇ ಇರಬೇಕು. ಆಗ ಮಾತ್ರ ಮಗುವಿಗೆ ಸರಿಯಾದ ಶಿಕ್ಷಣ ದೊರೆಯಲು ಸಾಧ್ಯ. ಇವು ತುಂಬ ಸರಳವಾದ ನಿಯಮಗಳಾಗಿದ್ದು, ನೀವು ಸ್ವಲ್ಪ ಗಮನ ಹರಿಸಿದರೆ ಸಾಕು, ನಿಮ್ಮ ಮಗುವಿಗೆ ನೀವು ಕೊಡುವ ದೊಡ್ಡ ಉಡುಗೊರೆಯಾಗುತ್ತದೆ. ಪೋಷಕರು ಮಕ್ಕಳ ಅಭ್ಯಾಸದ ಬಗ್ಗೆ ಗಮನ ಹರಿಸದಿದ್ದರೆ ಮಗು ತನ್ನ ಅಧ್ಯಯನದ ಬಗ್ಗೆ ಅಭಿರುಚಿಯನ್ನು ಕಳೆದುಕೊಂಡಿರುವುದನ್ನು ನಾವು ಎಷ್ಟೋ ಮಕ್ಕಳಲ್ಲಿ ನೋಡಿದ್ದೇವೆ.
ಆದ್ದರಿಂದ ಇಂದಿನಿಂದಲೇ ನೀವು ಈ ನಿಯಮಗಳನ್ನು ಅನುಸರಿಸಿದರೆ ಭವಿಷ್ಯದಲ್ಲಿ ಮಗು ತನ್ನ ಅಧ್ಯಯನದ ಬಗ್ಗೆ ಸಂಪೂರ್ಣವಾಗಿ ಸಮರ್ಪಿತನಾಗುತ್ತಾನೆ। ಆತ್ಮೀಯ ಪಾಲಕರೇ, ಇಂದಿನ ತರಗತಿಯಲ್ಲಿ ಮುಂದಿನ 9 ಅಕ್ಷರಗಳನ್ನು ಅಭ್ಯಾಸ ಮಾಡೋಣ ಬನ್ನಿ। ಮುಂದಿನ 9 ಅಕ್ಷರಗಳು ಯಾವುಗಳೆಂದರೆ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝಡ್। ಮೊದಲು ಶೀರ್ಷಿಕೆಯನ್ನು ಬರೆಯಿರಿ, ನಂತರ ಸ್ತಂಭ ರೇಖೆಗಳನ್ನು ಹಾಕಿರಿ ಮತ್ತು ಇಲ್ಲಿ ನಾವು ತೋರಿಸಿದಂತೆ ಚುಕ್ಕೆಗಳನ್ನು ಕೂಡ ಹಾಕಿರಿ। ಮೊದಲು ಒಂದೆರಡು ಸಾಲು ನೀವೇ ಚುಕ್ಕೆಗಳನ್ನು ಜೋಡಿಸಿ ಮಗುವಿಗೆ ತೋರಿಸಿರಿ। ಚುಕ್ಕೆಗಳನ್ನು ಜೋಡಿಸುವಾಗ ಹೇಳುತ್ತಲೇ ಜೋಡಿಸಬೇಕು। ಈ ರೀತಿಯಾಗಿ ಆರ್ ಆರ್ ಫಾರ್ ರೋಸ್, ಆರ್ ಫಾರ್ ರೋಸ್, ಆರ್ ಫಾರ್ ರೋಸ್। ಮುಂದಿನ ಅಕ್ಷರ ಎಸ್, ಎಸ್ ಫಾರ್ ಸನ್, ಎಸ್ ಫಾರ್ ಸನ್, ಎಸ್ ಫಾರ್ ಸನ್। ಮುಂದಿನ ಅಕ್ಷರ ಟಿ, ಟಿ ಫಾರ್ ಟೈಗರ್, ಟಿ ಫಾರ್ ಟೈಗರ್, ಟಿ ಫಾರ್ ಟೈಗರ್। ಮುಂದಿನ ಅಕ್ಷರ ಯು, ಯು ಫಾರ್ ಅಂಬ್ರೆಲಾ, ಯು ಫಾರ್ ಅಂಬ್ರೆಲಾ, ಯು ಫಾರ್ ಅಂಬ್ರೆಲಾ। ಮುಂದಿನ ಅಕ್ಷರ ವಿ, ವಿ ಫಾರ್ ವ್ಯಾನ್, ವಿ ಫಾರ್ ವ್ಯಾನ್, ವಿ ಫಾರ್ ವ್ಯಾನ್। ಮುಂದಿನ ಅಕ್ಷರ ಡಬ್ಲ್ಯೂ, ಡಬ್ಲ್ಯೂ ಫಾರ್ ವಾಚ್, ಡಬ್ಲ್ಯೂ ಫಾರ್ ವಾಚ್, ಡಬ್ಲ್ಯೂ ಫಾರ್ ವಾಚ್। ಮುಂದಿನ ಅಕ್ಷರ ಎಕ್ಸ್, ಎಕ್ಸ್ ಫಾರ್ ಎಕ್ಸ್ ಮಾಸ್ಟ್ರೀ, ಎಕ್ಸ್ ಫಾರ್ ಎಕ್ಸ್ ಮಾಸ್ಟ್ರೀ, ಎಕ್ಸ್ ಫಾರ್ ಎಕ್ಸ್ ಮಾಸ್ಟ್ರೀ। ಮುಂದಿನ ಅಕ್ಷರ ವೈ, ವೈ ಫಾರ್ ಯಾಕ್, ವೈ ಫಾರ್ ಯಾಕ್, ವೈ ಫಾರ್ ಯಾಕ್। ಮುಂದಿನ ಅಕ್ಷರ ಝಡ್, ಝಡ್ ಫಾರ್ ಝೀಬ್ರಾ, ಝಡ್ ಫಾರ್ ಝೀಬ್ರಾ, ಝಡ್ ಫಾರ್ ಝೀಬ್ರಾ। ಆತ್ಮೀಯ ಪಾಲಕರೇ, ಈ ರೀತಿಯಾಗಿ ನೀವು ಪ್ರತಿ ಅಕ್ಷರವನ್ನು ಪ್ರತಿ ಸಲ ಹೇಳಿಸುತ್ತಲೇ ಬರೆಯಿಸಿರಿ। ಹಾಗೂ ನಾವು ಇನ್ನೊಮ್ಮೆ ನಿಮಗೆ ಹೇಳುವುದೇನೆಂದರೆ ಪ್ರತ್ಯೇಕ ಅಕ್ಷರವನ್ನು ಪ್ರತ್ಯೇಕ ಪುಟದಲ್ಲಿಯೇ ಬರೆದು ಮಗುವಿಗೆ ಅಭ್ಯಾಸ ಮಾಡಿಸಿರಿ। ಆತ್ಮೀಯ ಪಾಲಕರೇ, ಇವತ್ತಿನ ತರಗತಿಯನ್ನು ಮುಗಿಸೋಣ। ಹಾಗೂ ತಮ್ಮಲ್ಲಿ ನಾವು ಕೇಳಿಕೊಳ್ಳುವುದೇನೆಂದರೆ ನಮ್ಮ ಚಾನಲನ್ನು ನೀವು ಈಗಲೇ ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ನಿಮ್ಮ ಬಂಧು ಮಿತ್ರರಿಗೆ ನಮ್ಮ ವಿಡಿಯೋಗಳನ್ನು ಆದಷ್ಟು ಶೇರ್ ಮಾಡಿರಿ। ಧನ್ಯವಾದಗಳು।